ಹನ್ನೊಂದು ಗಂಟೆಗೆ ಮಾದಿಗರ ಆತ್ಮಗೌರವ ಸಮಾವೇಶವನ್ನು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಆಯೋಜನೆಗೊಳಿಸಿರ್ತೇವೆ. ಪತ್ರಿಕಾ ಮಿತ್ರರೇ, ತಮಗೆಲ್ಲರಿಗೂ ಗೊತ್ತಿದೆ, ಸ್ವತಂತ್ರ ಬಂದಾಗಲಿನಿಂದ ಮೀಸಲಾತಿಗಾಗಿ ಹೋರಾಟಗಳು ನಡೆದು 2004 ಎಸ್ ಎಂ ಕೃಷ್ಣ ಸರ್ಕಾರ ಬಂದಂಥ ಸಮಯದಲ್ಲಿ ಒಳ ಮೀಸಲಾತಿಗಾಗಿ ನಡೆದಂಥ ಹೋರಾಟಗಳಲ್ಲಿ ಆಗಿನ ಸರ್ಕಾರಗಳು ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಿ, ಆದರೆ ಆ ರಚನೆ ಮಾಡಿದ್ದಾದಮೇಲೆ ಕೆಲವು ಸರ್ಕಾರಗಳು ನ್ಯಾಯಮೂರ್ತಿ ಆಯೋಗಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಸವಲತ್ತುಗಳನ್ನು ನೀಡದೆ ಕಡೆಗಣಿಸಿ ನೇಮಕಾವಸ್ಥೆಯಾಗಿ ನೇಮಿಸಿ ಅದನ್ನು ಸುಮ್ಮನಾಗ್ಬಿಟ್ಟಿದ್ದರು. ಆದರೆ ಅದಾದ ನಂತರ ಬಂದ ಸರ್ಕಾರಗಳು ನ್ಯಾಯಮೂರ್ತಿ ಸದಾಶಿವ ಆಯೋಗಕ್ಕೆ ಬಜೆಟನ್ನು ನೀಡಿ ವರದಿಯನ್ನು ಪಡೆದು 2011 ಜನಗಣತಿ ಪ್ರಕಾರವಾಗಿ ಆ ವರದಿ ಪಡೆದಾದ ಮೇಲೆ ವರ್ಗೀಕರಣ ಮಾಡುವಂಥ ಸಮಯದಲ್ಲಿ ಹಲವಾರು ಸರ್ಕಾರಗಳು ಎಡವುದು. ಆದರೆ ಹಿಂದೆ ಇದ್ದಂಥ ಬಸವರಾಜ ಬೊಮ್ಮಾಯಿಯವರ BJP ಸರ್ಕಾರ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಆ ಉಪಸಮಿತಿ ಕೊಟ್ಟಂಥ ವರದಿ ಅನ್ವಯ ವರ್ಗೀಕರಣವನ್ನು ಮಾಡಿ ಅದರಲ್ಲಿ ಈಗಾಗಲೇ ಮಾಡಿದಂಥ ವರ್ಗೀಕರಣದ ಮೀಸಲಾತಿ ಜಾರಿ ಮಾಡಿ ಈಗಾಗಲೇ ಉದ್ಯೋಗದಲ್ಲೂ ಮತ್ತು ಶಿಕ್ಷಣದಲ್ಲೂ ಈಗಾಗಲೇ ಅದು ಜಾರಿಯಾಗಿದೆ. ಅದು ತಮಗೆಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಹಲವಾರು ರೀತಿಯಾದಂಥ ಹೋರಾಟಗಳು ಕೋಲಾರ ಜಿಲ್ಲೆಯಿಂದನೇ ಪ್ರಾರಂಭವಾದವು. ಕರ್ನಾಟಕ ದಲಿತ ಸಂಘ ಸಮಿತಿ ಹೋರಾಟಗಳು, ಮಾದಿಗ ದಂಡೋರ ಹೋರಾಟಗಳು, ಇಲ್ಲಿಂದನೇ ಹೋರಾಟ ಆಗಿದ್ದು ಮೀಸಲಾತಿ ಹೋರಾಟ. ಅದರಲ್ಲೂ ಹಿರಿಯ ನಾಯಕರಾದಂಥ ಚಿಂತಾಮಣಿ ಶಿವಣ್ಣವ್ರನ್ನು ನೆನೆಸ್ತಾ ನಾಳೆ ನಡೆಯುವಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಹಾಜರಾಗಿ ಏನು